ಹಾಯ್ ಹೆಲೋ, ನಮಸ್ಕಾರ. ಚಿದಾನಂದ್ ಪಡೆದಾಳೆ ಅಂತ. ನಾನು ಕರ್ನಾಟಕ ಪ್ರಚಲಿತ ಘಟನೆಗಳು, ಒಂದು ವರ್ಷದ ಕರ್ನಾಟಕ ಪ್ರಚಲಿತ ಘಟನೆಗಳನ್ನು ಕವರ್ ಮಾಡ್ತೀನಿ. ಇದು ಭಾಗ ಒಂದು. ಇದರಲ್ಲಿ ನಿಮಗೆ ಮುಂಬರಲಿರ್ತಕ್ಕಂಥ ಕೆಎಸ್, FDA, SDA, PSI, PDO, PC ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗಲಿದೆ. ಓಕೆ. ಅನ್ ಅಕಾಡೆಮಿ ಭಾರತದ ಅತ್ಯಂತ ದೊಡ್ಡ ಆನ್ಲೈನ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಇದು. ನೀವು ಇದರ ಸಬ್ಸ್ಕ್ರಿಪ್ಷನ್ನ ಪಡ್ಕೋಬೋದು. ಓಕೆ. ಇದು ಭಾರತದ ಅತಿ ದೊಡ್ಡ ಕಲಿಕಾ ವೇದಿಕೆ. ಇಲ್ಲಿ ಭಾರತದ ಟಾಪ್ ಶಿಕ್ಷಣ ತಜ್ಞರಿಂದ ಶಿಕ್ಷಣವನ್ನು ಕೊಡಲಾಗ್ತದೆ. ಈಗ ಕನ್ನಡದಲ್ಲಿ ಕೂಡ ನೀವು ಇದರ ಸದುಪಯೋಗವನ್ನು ಪಡ್ಕೋಬೋದು. ನಮ್ಮಲ್ಲಿ 30+ ಟಾಪ್ ಎಜುಕೇಟರ್ಸ್ ಟೀಚ್ ಮಾಡ್ತಾರೆ. ದೆಹಲಿ ಮತ್ತು ಹೈದರಾಬಾದ್ ಮಾದರಿಯಲ್ಲಿ ನಮ್ಮ ಈ ಒಂದು ಟೀಚಿಂಗ್ ಇರ್ತದೆ. ನಿಮಗೆ ಯಾವುದು ಸರಿಯಾಗಿ ಬೇಕೋ ಆ ವಿಚಾರವನ್ನು ಕೊಡಲಿಕ್ಕೆ ನಾವು ಸದಾ ಸಿದ್ಧರಿರ್ತೀವಿ. ನಮ್ಮ ಅನ್ ಅಕಾಡೆಮಿ ವೇದಿಕೆ ಸದಾ ಸಿದ್ಧಿರುತ್ತೆ. ಓಕೆ. ಭಾರತದ ಅತಿ ದೊಡ್ಡ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್. ಓಕೆ. ಇಲ್ಲಿ ಮುಖ್ಯವಾಗಿ ಕರ್ನಾಟಕದಲ್ಲಿ ಬರ್ತಕ್ಕಂಥ KPSC ಎಕ್ಸಾಮ್ಗಳಿಗೆ ನೀವು ಸಬ್ಸ್ಕ್ರಿಪ್ಷನನ್ನು ಪಡ್ಕೋಬೋದಿಲ್ಲಿ. KS ಎಕ್ಸಾಮ್ ಆಗಿರ್ಬೋದು, ಆಮೇಲೆ ಪೊಲೀಸ್ ಎಕ್ಸಾಮ್ ಆಗಿರ್ಬೋದು, PSI ಆಗಿರ್ಬೋದು, PC ಆಗಿರ್ಬೋದು, ಆಮೇಲೆ SDA, FDA, PDO, ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಹಾಗೆ ಮತ್ತು ಹೀಗೆ ಅನೇಕ ಕರ್ನಾಟಕದ ಎಕ್ಸಾಮ್ಗಳಿಗೆ ಎಲ್ಲ ಮಾಹಿತಿಯನ್ನು ನಾವು ಇಲ್ಲಿ ಒದಗಿಸಿಕೊಡ್ತಿದ್ದೀವಿ. ಆಮೇಲೆ ಇಲ್ಲಿ ಟಾಪ್ ಎಜುಕೇಟರ್ಸ್ ಕಡೆಯಿಂದ ನಿಮಗೆ ಸರ್ವ ಶಿಕ್ಷಣವನ್ನು ನಾವು ಕೊಡ್ತೀವಿ. ಇಲ್ಲಿ ಕ್ಲಾಸ್ಗಳು KS ಟಾಪರ್ಗಳಿಂದ ಜರುಗ್ತದೆ. ಈಗ KS 2017 ರಿಸಲ್ಟ್ ಬಂತು. ಈ 2017ನಲ್ಲಿ ಯಾರು ಕ್ಲಿಯರ್ ಮಾಡಿದಾರೋ ಅವರೆಲ್ಲರಿಂದ ಇಂಟರ್ವ್ಯೂಗಳನ್ನು ಕೂಡ ನೀವು ಈ ಅನ್ ಅಕಾಡೆಮಿಯಲ್ಲಿ ನೋಡ್ಬೋದು. ಜೊತೆಗೆ ನಮ್ಮ ಅನ್ ಅಕಾಡೆಮಿನಲ್ಲಿ ಟೀಚ್ ಮಾಡ್ತಕ್ಕಂಥ 5 ಜನ ಈಗ KS ಅಧಿಕಾರಿಗಳಾಗಿ ಆಯ್ಕೆಯಾಗಿದ್ದಾರೆ. ಅವರಿಂದ ಕೂಡ ನಿಮಗೆ ಮಾರ್ಗದರ್ಶನ ಸಿಗ್ತದೆ. ಮತ್ತು ಯಾರು ಆಲ್ರೆಡಿ ಇಂಟರ್ವ್ಯೂವರೆಗೂ ಯಾರು ಹೋಗಿ ಬಂದಿದ್ದಾರೋ ಆ ಇಂಟರ್ವ್ಯೂ ಹೋಗಿ ಬಂದ ಎಕ್ಸ್ಪೀರಿಯೆನ್ಸ್ಗಳನ್ನ ಕೂಡ ನಿಮ್ಮ ಜೊತೆ ಅವರು ಶೇರ್ ಮಾಡ್ಕೋತಾರೆ. ಆಮೇಲೆ ಸಬ್ಜೆಕ್ಟ್ ಎಕ್ಸ್ಪರ್ಟ್, ಈಗ ಹಿಸ್ಟ್ರಿ ಆಗಿರ್ಬೋದು, ಎಕಾನಮಿ ಆಗಿರ್ಬೋದು, ಜಿಯೋಗ್ರಫಿ, ಪೊಲಿಟಿ, ಮೆಂಟಲ್ ಎಬಿಲಿಟಿ, ಸೈನ್ಸ್, ಬೇಸಿಕ್ ಸೈನ್ಸ್, ಅದರ ಜೊತೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ, ಈ ರೀತಿ ಪ್ರತಿಯೊಂದು ವಿಷಯದ ಸಬ್ಜೆಕ್ಟ್ ಎಕ್ಸ್ಪರ್ಟ್ ನಿಮ್ಮ ಜೊತೆಗಿದ್ದು ನಿಮಗೆ ಎಲ್ಲ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಓಕೆ. ಆಮೇಲೆ ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅಂಥೇಳಿ ಒಂದು ಆ್ಯಪ್ ಇದೆ. ನೀವು ಇದನ್ನು ಪ್ಲೇಸ್ಟೋರ್ನಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಪ್ಲೇಸ್ಟೋರ್ ಏನು, ಈಗ ಹೇಗೆ ಬೇರೆ ಬೇರೆ ರೀತಿಯ ಒಂದು ಆ್ಯಪ್ಗಳನ್ನ ಡೌನ್ಲೋಡ್ ಮಾಡ್ಕೊಡ್ತಿರೋ ಅದೇ ರೀತಿ ಪ್ಲೇಸ್ಟೋರ್ಗೆ ಹೋಗಿ ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅಂತೇಳಿ ಟೈಪ್ ಮಾಡಿದ್ರೆ ನಿಮಗೆಲ್ಲ ಆ್ಯಪ್ ಕಾಣಿಸ್ಕೊಳುತ್ತೆ. ಈ ರೀತಿಯಾಗಿ ಈ ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಇದರಲ್ಲಿ ಸಾವಿರಾರು ವಿಡಿಯೋಸ್ಗಳಿವೆ. ಎಷ್ಟು ವರ್ಷಗಳಿಂದ ನಮ್ಮ ಅನ್ ಅಕಾಡೆಮಿ ಆಲ್ಮೋಸ್ಟ್ ಎಲ್ಲ ಭಾಷೆಗಳಲ್ಲೂ ಕೂಡ ಕೊಡ್ತಾ ಬರ್ತಾ ಇದೆ. ಈಗ ಕನ್ನಡದಲ್ಲಿ ಕೂಡ ಶುರುವಾಗಿದೆ. ಈ ಎಲ್ಲ ಲರ್ನಿಂಗ್ ಆ್ಯಪ್ನ ಹಾಕ್ಕೊಂಡು ನೀವು ಎಲ್ಲ ವಿಷಯಗಳ ಮಾಹಿತಿಯನ್ನು ಪಡೆದುಕೊಳ್ಬೋದು. ಓಕೆ. ಲೆಟ್ಸ್ ಇವತ್ತಿನ ವಿಷಯವನ್ನು ಶುರು ಮಾಡೋಣ. ಕರ್ನಾಟಕದ ಪ್ರಚಲಿತ ಘಟನೆಗಳು. ಈ ಒಂದು ಸೀರೀಸ್ನಲ್ಲಿ ನಿಮಗೆ ಒಂದು ವರ್ಷದ ಎಲ್ಲ ಪ್ರಚಲಿತ ಘಟನೆಗಳನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಓಕೆ. ಫಸ್ಟ್ ವಿಚಾರ ಬಂತು ಅಂತಂದರೆ ಏನು, ಫಸ್ಟ್ ವಿಚಾರ, ಬೆಳಗಾವಿಯಲ್ಲಿ ಪೋಸ್ಟ್ಮ್ಯಾನ್ ಪ್ರತಿಮೆಯನ್ನು ಮಾಡಲಾಗಿದೆ. ಓಕೆ. ಯಾಕೆ ಪೋಸ್ಟ್ಮ್ಯಾನ್ ಪ್ರತಿಮೆ? ನೋಡ್ರಿ, ಪೋಸ್ಟ್ಮ್ಯಾನ್ ಅಂತಂದರೆ ಜನರ ಭಾವನೆಗಳನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವರ್ಗಾಯಿಸುವನು. ಪೋಸ್ಟ್ಮ್ಯಾನ್ ಅಂತಂದರೆ ಬರೀ ಬರೆದಿರ್ತಕ್ಕಂಥ ಚೀಟಿಯನ್ನು ತಂದು ಕೊಡೋದಲ್ಲ, ಅಲ್ಲಿ ಒಬ್ಬರು ಬರೆದಿರ್ತಕ್ಕಂಥ ವಿಚಾರ ವಿನಿಮಯಗಳನ್ನ ಇನ್ನೊಬ್ಬರಿಗೆ ತಿಳಿಸುವುದಾಗಿರ್ಬೋದು. ಅದೇ ರೀತಿ ಲಕ್ಷಾಂತರ ಜನರ ಭಾವನೆಗಳನ್ನ ತಲುಪ್ತಕ್ಕಂಥ ಒಂದು ಸಾರ್ಥರಹಿತ ಸೇವೆಯನ್ನು ಈ ಪೋಸ್ಟ್ಮ್ಯಾನ್ಗಳು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ಒಂದು ಗೌರವ ಸಲ್ಲಿಸುವ ಒಂದು ನಿಟ್ಟಿನಲ್ಲಿ ಭಾರತದಲ್ಲೇ 2nd ಪೋಸ್ಟ್ಮ್ಯಾನ್ ಪ್ರತಿಮೆಯನ್ನು ಬೆಳಗಾವಿಯಲ್ಲಿ ಸ್ಥಾಪಿಸಲಾಗಿದೆ 2019. ಇದು ನಿಮಗೆ ಗೊತ್ತಾಗಬೇಕು. ಇನ್ನು ಮೊದಲ ಪೋಸ್ಟ್ಮ್ಯಾನ್ ಪ್ರತಿಮೆ ಆಲ್ರೆಡಿ ಈಗ ಅದು ಕರ್ನಾಟಕದಲ್ಲಿನೇ ಇದೆ, ಅದು ಮೈಸೂರಿನಲ್ಲಿದೆ. ಓಕೆ. 2019 ಪೋಸ್ಟ್ಮ್ಯಾನ್ ಪ್ರತಿಮೆಯನ್ನು ಬೆಳಗಾವಿಯಲ್ಲಿ ಸ್ಥಾಪಿಸಲಾಗಿದೆ.
ಇದರೊಂದು ವಿಶೇಷತೆ ನೋಡೋದಾದರೆ ಇದು 8 ಫೂಟ್ ಎತ್ತರವಿದ್ದು 350 ಕೆಜಿ ತೂಗುತ್ತದೆ, ಅಂದರೆ 350 ಕೆಜಿ ತೂಕವಿದೆ. ಟೋಟಲ್ ಹೈಟ್ ಇರೋದು 8 ಫೂಟ್, 350 ಕೆಜಿ ಇದೆ ಇದು. ಇದರ ಶಿಲ್ಪಿ ಯಾರು, ಇದನ್ನು ಯಾರು ತಯಾರು ಮಾಡಿದ್ದಾರೆ ಅಂತಂದರೆ ಬೆಳಗಾವಿಯವರೇ ಆದ ವಿನಾಯಕ್ ಮನೋಹರ್ ಪಾಟೀಲ್. ಭಾರತದ ಎರಡನೆಯ ಒಂದು ಪೋಸ್ಟ್ಮ್ಯಾನ್ ಶಿಲ್ಪ ಇರುವುದು ಬೆಳಗಾವಿಯಲ್ಲಿ. ಆ ಬೆಳಗಾವಿಯವರಾಗಿರ್ತಕ್ಕಂಥ ವಿನಾಯಕ್ ಮನೋಹರ್ ಪಾಟೀಲ್ ಅಂತಕ್ಕಂಥವರು ಈ ಪೋಸ್ಟ್ಮ್ಯಾನ್ ಪ್ರತಿಮೆಯ ಶಿಲ್ಪಿ. ಅದೇ ರೀತಿ ಮೊದಲ ಪೋಸ್ಟ್ಮ್ಯಾನ್ ಪ್ರತಿಮೆ ಇರುವುದು ಮೈಸೂರಿನ ಸಶಸ್ತ್ರ ಮೀಸಲು ಪೊಲೀಸ್ ಪಡೆಯ ಕಚೇರಿಯಲ್ಲಿ ಸ್ಥಾಪಿತವಿದೆ. ಮೊದಲ ಪೋಸ್ಟ್ಮ್ಯಾನ್ ಪ್ರತಿಮೆ ಇರುವುದು ಕರ್ನಾಟಕದ ಮೈಸೂರಿನಲ್ಲಿ. ಅದೇ ರೀತಿ ಎರಡನೇ ಪೋಸ್ಟ್ಮ್ಯಾನ್ ಪ್ರತಿಮೆ ಇರುವುದು ಕರ್ನಾಟಕದ ಬೆಳಗಾವಿಯಲ್ಲಿ. ಗೊತ್ತಿರಲಿ ನಿಮಗೆ, ಈ ರೀತಿ ಕ್ವಶನ್ ಬರ್ಬೋದು. ಇತ್ತೀಚೆಗೆ ಬೆಳಗಾವಿಯಲ್ಲಿ ಸ್ಥಾಪಿತವಾದ ಪೋಸ್ಟ್ಮ್ಯಾನ್ ಪ್ರತಿಮೆ ಎಲ್ಲಿದೆ ಅಂಥೇಳಿ ನಿಮಗೆ ಕ್ವಶನ್ ಕೇಳ್ಬೋದು. ಆಮೇಲೆ ಅದರ ಶಿಲ್ಪಿ ಯಾರು ಅಂಥೇಳಿ ಕ್ವಶನ್ ಕೂಡ ಬರ್ಬೋದು. ಹಾಗಾದರೆ ಎರಡನೇ ಪ್ರತಿಮೆ ಬೆಳಗಾವಿಯಲ್ಲಿ ಸ್ಥಾಪಿಸಿದರೆ ಮೊದಲನೇ ಪ್ರತಿಮೆ ಎಲ್ಲಿದೆ ಅಂತ ಕ್ವಶನ್ ಬರ್ಬೋದು. ಅದು ಮೈಸೂರಿನಲ್ಲಿ. ಮೊದಲನೇ ಪ್ರತಿಮೆ ಮೈಸೂರು, ಎರಡನೇ ಪ್ರತಿಮೆ ಬೆಳಗಾವಿ. ಓಕೆ, ಇನ್ ನೆಕ್ಸ್ಟ್ ಪಾಯಿಂಟ್ ಹೋಗೋಣ. PM Kisan Yojana. ನಿಮ್ಗೆ ಗೊತ್ತಿರ್ಬೋದು PM Kisan ಅಂತಂದರೆ ಕಿಸಾನ್ ಸಮ್ಮಾನ ನಿಧಿ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ, PM Kisan ಫುಲ್ ಫಾರ್ಮ್ PM ಅಂದರೆ ಪ್ರಧಾನಮಂತ್ರಿ, KI Kisan, SA ಸಮ್ಮಾನ್, N ನಿಧಿ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಂಥೇಳಿ ಇದರ ಪೂರ್ಣ ಒಂದು ಪಾಠ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ, PM Kisan Yojana. ಇದನ್ನು ಪ್ರಧಾನಮಂತ್ರಿ, ಸದ್ಯದ ಭಾರತದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿಯವರು ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಇದನ್ನು ಉದ್ಘಾಟಿಸಿದರು. ಉತ್ತರ ಪ್ರದೇಶದ ಗೋರಖ್ಪುರ ಸ್ಥಳದಲ್ಲಿ ಇದು ಆರಂಭವಾಯಿತು. ಇದರ ವಿಶೇಷ ಏನು ಅಂತಂದರೆ ಪ್ರತಿ ವರ್ಷ 6,000 ರೂಪಾಯಿಗಳನ್ನ 3 ಕಂತುಗಳಲ್ಲಿ ರೈತರಿಗೆ ನೀಡುವುದು. ಪ್ರತಿ ವರ್ಷ 6,000 ರೂಪಾಯಿಗಳನ್ನು 3 ಕಂತುಗಳಲ್ಲಿ. 3 ಕಂತು ಅಂತಂದರೆ ಒಂದು ಕಂತಿನಲ್ಲಿ 2,000, ಇನ್ನೊಂದು ಕಂತಿನಲ್ಲಿ 2,000, ಇನ್ನೊಂದು ಕಂತಿನಲ್ಲಿ 2,000. ಈ ರೀತಿ 2,000 ರೂಪಾಯಿಗಳನ್ನು 3 ಕಂತುಗಳಲ್ಲಿ ಒಟ್ಟು 6,000 ರೂಪಾಯಿಗಳನ್ನು ರೈತರಿಗೆ ನೀಡತಕ್ಕಂಥ ಈ ಯೋಜನೆ PM Kisan Yojana. ಈ PM Kisan Yojanೆಯನ್ನು ನೋಡಿ, ಕಿಸಾನ್ ಸಮ್ಮಾನ್ ನಿಧಿ ಇದು. ಇದನ್ನು ಯಾವ ಒಂದು ಸಚಿವಾಲಯದಡಿಯಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತಂದರೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್, ಅಂದರೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ. ಒನ್ಸ್ ಅಗೇನ್ ಐ ರಿಪೀಟ್, ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಇದರ ಅಡಿಯಲ್ಲಿ ಈ PM Kisan Yojanೆಯನ್ನು ಆರಂಭಿಸಲಾಗ್ತಾಯಿದೆ. ಓಕೆ, ಈ ರೀತಿ ಕೇಂದ್ರದಿಂದ, ನಾನು ಈಗಾಗಲೇ ಹೇಳಿದ್ದೀನಿ, ಕೇಂದ್ರದಿಂದ 6,000 ರೂಪಾಯಿಗಳನ್ನು 3 ಕಂತುಗಳಲ್ಲಿ ನೀಡಲಾಗ್ತದೆ. ಅದೇ ರೀತಿ ಈಗ ಸದ್ಯ ಕರ್ನಾಟಕದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ BS Yediyurappanವರು PM Kisan Yojanೆಗೆ ಹೆಚ್ಚುವರಿ 4,000 ರೂಪಾಯಿಗಳನ್ನು 2 ಕಂತುಗಳಲ್ಲಿ ನೀಡಬೇಕು ಅಂತಕ್ಕಂಥ ಪ್ಲ್ಯಾನ್ ಒಳಗಿದ್ದಾರೆ. ಗೊತ್ತಿರಲಿ ಕೇಂದ್ರ ಸರ್ಕಾರ ಎಷ್ಟು 1,000 ರೂಪಾಯಿ ಕೊಡುತ್ತೆ, 600 ರೂಪಾಯಿ ಕೊಡುತ್ತೆ 3 ಕಂತುಗಳಲ್ಲಿ. ಕೇಂದ್ರ ಸರ್ಕಾರ 600 ರೂಪಾಯಿ ಕೊಟ್ಟರೆ ರಾಜ್ಯ ಸರ್ಕಾರದವರು 2 ಕಂತುಗಳಲ್ಲಿ 4,000 ರೂಪಾಯಿಗಳನ್ನು ನೀಡುತ್ತಾರೆ. ಅಂದರೆ ಕೇಂದ್ರ ಸರ್ಕಾರ 6,000 ರೂಪಾಯಿ, ರಾಜ್ಯ ಸರ್ಕಾರ 4,000 ರೂಪಾಯಿ, ಅಂದರೆ ಟೋಟಲಾಗಿ 10,000 ರೂಪಾಯಿಗಳು. ಕೇಂದ್ರ ಸರ್ಕಾರದ್ದಿರೋದು 6,000, ರಾಜ್ಯ ಸರ್ಕಾರದ್ದಿರೋದು 4,000, ಟೋಟಲ್ ಇಲ್ಲಿ 10,000 ರೂಪಾಯಿಗಳು ಈ PM Kisan Yojanೆಯಡಿ
ರೈತರಿಗೆ ಸೇರ್ತದೆ. ಒನ್ಸ್ ಅಗೇನ್ ಐ ರಿಪೀಟ್, 6,000 ರೂಪಾಯಿಗಳನ್ನು ಕೇಂದ್ರ ಸರ್ಕಾರವು 3 ಕಂತುಗಳಲ್ಲಿ ನೀಡಿದರೆ ರಾಜ್ಯ ಸರ್ಕಾರ 4,000 ರೂಪಾಯಿಗಳನ್ನು 2 ಕಂತುಗಳಲ್ಲಿ ನೀಡುತ್ತೆ. ಒಟ್ಟಾಗಿ 5 ಕಂತುಗಳಿಂದ ರೈತರಿಗೆ 10,000 ರೂಪಾಯಿ ಲಭಿಸಲಿದೆ. ಇದು PM ಕಿಸಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಈ ಕೆಲಸವನ್ನು ಮಾಡ್ತವೆ. ಇದು ಅತ್ಯಂತ ಅಭಿನಂದನಾರ್ಹವಾಗಿದೆ. ಓಕೆ, PM ಕಿಸಾನ್ ಯೋಜನೆ ಬಗ್ಗೆ ಇಷ್ಟು. ಇನ್ನು ನೆಕ್ಸ್ಟ್ ವಿಷಯವನ್ನು ನೋಡೋದಾಯಿತು ಅಂತಂದರೆ ವಿಜಯ ಬ್ಯಾಂಕ್ ಮ್ಯೂಸಿಯಂ. ಯಾಕೆ ವಿಜಯ ಬ್ಯಾಂಕ್ ಮ್ಯೂಸಿಯಂ ಅಂತೇಳಿ ಹೇಳೋದಾದರೆ, ಇತ್ತೀಚೆಗೆ ಅಂತಂದರೆ 1 April 2019 ಬರೋಡಾ ಬ್ಯಾಂಕ್, ದೇನಾ ಬ್ಯಾಂಕ್ ಇವುಗಳ ಜೊತೆಗೆ ವಿಜಯ ಬ್ಯಾಂಕ್ ಕೂಡ ವಿಲೀನ ಆಗಿಬಿಡ್ತು. ವಿಜಯ ಬ್ಯಾಂಕ್ ಇದೊಂದು ರಾಷ್ಟ್ರೀಕೃತ ನ್ಯಾಷನಲೈಸ್ ಬ್ಯಾಂಕ್ ಆಗಿತ್ತು. ಈ ನ್ಯಾಷನಲೈಸ್ ಬ್ಯಾಂಕನ್ನು ದೇನಾ ಬ್ಯಾಂಕ್ ಮತ್ತು ಬರೋಡಾ ಬ್ಯಾಂಕ್ ಜೊತೆಗೆ 2019 April 1 ವಿಲೀನಗೊಳಿಸಿದ್ರಿಂದ ಈ ವಿಜಯ ಬ್ಯಾಂಕ್ ಅಂತೇಳಿ ಏನು ಮುಂದೆ ಹೆಸರಿರಲ್ಲ. ಈ ವಿಜಯ ಬ್ಯಾಂಕ್ನ ಎಲ್ಲ ನೆನಪುಗಳು ಇರಬೇಕು ಅನ್ನೋ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಒಂದು ಮ್ಯೂಸಿಯಂ ಸ್ಥಾಪನೆ ಮಾಡಬೇಕು ಅನ್ನೋ ವಿಚಾರ ಇದೆ. ನೋಡ್ರಿ, ವಿಜಯ ಬ್ಯಾಂಕ್ 1 October 1931 ಸ್ಥಾಪನೆ ಆಗಿತ್ತು. ಅಲ್ಲಿಂದ 1931 2019 ಏನೇನೆಲ್ಲ ಹಳೆಯ ನೆನಪುಗಳಿದ್ವು ಆ ಹಳೆಯ ನೆನಪುಗಳು ಎಲ್ಲವನ್ನು ಏನು ಮಾಡಬೇಕು, ಆ ನೆನಪಿರಬೇಕು ಅಂಥೇಳಿ ಈ ಒಂದು ವಿಜಯ ಬ್ಯಾಂಕ್ ಮ್ಯೂಸಿಯಮನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗಿದೆ. ನಿಮ್ಮ ಕ್ವಶನ್ ಬರ್ಬೋದು, ವಿಜಯ ಬ್ಯಾಂಕ್ ಮ್ಯೂಸಿಯಮನ್ನು ಇತ್ತೀಚೆಗೆ ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಹೇಳಿದಾಗ ಬೆಂಗಳೂರಿನಲ್ಲಿ ವಿಜಯ ಬ್ಯಾಂಕ್ ಮ್ಯೂಸಿಯಮ್. ಓಕೆ, ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಒನ್, ಸ್ಮಾರ್ಟ್ ಹಾರಿ ಯೋಜನೆ. ಈ ಜಲಧಾರೆ ಯೋಜನೆ ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರದ ಯೋಜನೆ. ಈ ಯೋಜನೆಯ ಉದ್ದೇಶ ಎಷ್ಟೇ, ಕೆಲ ಜಿಲ್ಲೆಗಳಿಗೆ ಅಂದರೆ 4 ಜಿಲ್ಲೆಗಳಿಗೆ ನದಿ ಸರೋವರ ಮತ್ತು ಕೆರೆಗಳ ನೀರನ್ನು ಹರಿಸುವುದು. ಯಾಕೆ ಹರಿಸುವುದು ಅಂತಂದರೆ ಕುಡಿಯುವ ನೀರಿನ ಕೊರತೆ ತುಂಬ ಉಂಟಾಗ್ತದೆ, ಆ ಕುಡಿಯುವ ನೀರಿನ ಕೊರತೆ ನೀಗಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ಜಲಧಾರೆ ಯೋಜನೆ ತರಲಾಗಿದೆ. ಕರ್ನಾಟಕದ 4 ಜಿಲ್ಲೆಗಳಲ್ಲಿ ಈ ಯೋಜನೆಯನ್ನು ಜಾರಿ ಮಾಡಬೇಕು ಅಂತಕ್ಕಂಥ ವಿಚಾರವಿದೆ. ಕ್ಯಾಬಿನೆಟ್ ಅಪ್ರೂವಲ್ಗಾಗಿ ಇದು ಕಾಯ್ತಾ ಇದೆ. ಯಾವ ಕರ್ನಾಟಕದ 4 ಜಿಲ್ಲೆಗಳು? ಮಂಡ್ಯ, ವಿಜಯಪುರ, ರಾಯಚೂರು, ಕೋಲಾರ. ಒನ್ಸ್ ಅಗೇನ್ ಐ ರಿಪೀಟ್, ಮಂಡ್ಯ, ವಿಜಯಪುರ, ರಾಯಚೂರು, ಕೋಲಾರ. ಈ ಜಿಲ್ಲೆಗಳಿಗೆ ನದಿಯಿಂದ ಬರ್ತಕ್ಕಂಥ ನೀರನ್ನ, ಸರೋವರಗಳಲ್ಲಿರ್ತಕ್ಕಂಥ ನೀರನ್ನ, ಕೆರೆಗಳಲ್ಲಿ ಇರ್ತಕ್ಕಂಥ ನೀರನ್ನ ಹರಿಸ್ಬೇಕು. ಈ ಹರಿಸೋದ್ರಿಂದ ತಕ್ಕ ಮಟ್ಟಿಗೆ ನಾವು ಈ ಕುಡಿಯುವ ನೀರನ್ನ ಒಂದು ಪ್ರಸಾರವನ್ನು ಮಾಡಿದಂಗಾಗುತ್ತೆ. ವಿಚಾರ ಇಷ್ಟೇ. ಇಲ್ಲಿ ನೀವು ನೋಡ್ಬೋದು ಜಲಧಾರೆ ಯೋಜನೆ, ಇದರ ವಿಚಾರ ಇಷ್ಟೇ. ಇದರ ಉದ್ದೇಶ 85 ಲೀಟರ್ ನೀರುಗಳನ್ನು ಪ್ರತಿದಿನ ಹಳ್ಳಿ ಜನರಿಗೆ ಏನು ಯೂಸ್ ಮಾಡಬೇಕು ಅಷ್ಟು ನೀರನ್ನ ಕೊಡಬೇಕು. ಆಮೇಲೆ ಇಲ್ಲಿರ್ತಕ್ಕಂಥ ನೀರನ್ನ ಸರೋವರಗಳಿಂದ ನದಿಗಳಿಂದ ಮತ್ತು ಜಲಾಶಯಗಳಿಂದ ಹರಿಸ್ಬೇಕು ಅಂತಕ್ಕಂಥ ವಿಚಾರ. ಅದರ ಜೊತೆ ಇದರಿಂದ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅಂದರೆ 4.2 ಕೋಟಿ ಹಳ್ಳಿ ಜನಕ್ಕೆ ಈ ಒಂದು ಯೋಜನೆಯಿಂದ ಸಹಾಯ ಆಗುತ್ತೆ. ಇದರ ಒಟ್ಟು ಎಸ್ಟಿಮೇಟೆಡ್ ಖರ್ಚು ಎಷ್ಟಾಗ್ಬೋದು ಅಂದರೆ 53,000 ಕೋಟಿ. ಈ ಪ್ರೊಜೆಕ್ಟ್ ಕ್ಯಾಬಿನೆಟ್ ಅಪ್ರೂವಲ್ಗಾಗಿ ಕಾಯ್ತಾ ಇದೆ. ಈ ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಬಂತು ಅಂತಂದರೆ 4 ಜಿಲ್ಲೆಗಳಿಗೆ ಅತ್ಯಂತ ಉಪಯುಕ್ತವಾಗಲಿದೆ. ಮಂಡ್ಯ, ವಿಜಯಪುರ, ರಾಯಚೂರು, ಕೋಲಾರ ಈ ಜಿಲ್ಲೆಗಳಿಗೆ ಇದು ಅತ್ಯಂತ ಉಪಯುಕ್ತವಾಗಿರತಕ್ಕಂಥ ಒಂದು ಯೋಜನೆ ಆಗಲಿದೆ, ಜಲಧಾರೆ ಯೋಜನೆ. ಕ್ವಶನ್ ಕೇಳ್ಬೋದು, ಯಾವ ರೀತಿ ಅಂದರೆ ಜಲಧಾರೆ ಯೋಜನೆಯ ಪ್ರಯೋಜನವನ್ನು ಪಡೆಯಲಿರುವ
ನಾಲ್ಕು ಜಿಲ್ಲೆಗಳು ಯಾವುವು ಅಂಥೇಳಿ ಕೇಳ್ಬೋದು. ಅದರಲ್ಲಿ ಮೂರು ಆಪ್ಷನ್, ಆಪ್ಷನ್ ಎ ಮಂಡ್ಯ, ಆಪ್ಷನ್ ಬಿ ವಿಜಯಪುರ, ಆಪ್ಷನ್ ಸಿ ಚಿತ್ರದುರ್ಗ, ಆಪ್ಷನ್ ಡಿ ರಾಯಚೂರು. ಜಲಧಾರೆ ಯೋಜನೆ ಕುರಿತಾಗಿ ಈ ಕೆಳಗಿನ ಯಾವ ಉತ್ತರ ತಪ್ಪಾಗಿದೆ ಅಂತ ಹೇಳಿ ಕೇಳಿದಾಗ, ಇಲ್ಲಿ ಮಂಡ್ಯ ಇದೆ, ವಿಜಯಪುರ ಇದೆ, ರಾಯಚೂರು ಇದೆ, ಚಿತ್ರದುರ್ಗ ಇಲ್ಲ. ಈ ರೀತಿಯಾದ ಪ್ರಶ್ನೆಗಳು ನಿಮಗೆ ಬರಬಹುದು. ಅದಕ್ಕಾಗಿ ಈ ಕುರಿತಾಗಿ ನೀವು ಅಲರ್ಟ್ ಇರಲೇಬೇಕು. ಓಕೆ, ಜಲಧಾರೆ ಯೋಜನೆ ಮಂಡ್ಯ, ವಿಜಯಪುರ, ರಾಯಚೂರು, ಕೋಲಾರ. ಓಕೆ, ನೆಕ್ಸ್ಟ್ ಒನ್. ಓಕೆ, ಚಿತ್ರದಲ್ಲಿ ನೋಡ್ತಾ ಇದ್ರಿ, ಬಾವಲಿ ಕಾಣ್ತಾ ಇದೆ ನಿಮಗೆ, ಬಾವಲಿ ಬ್ಯಾಟ್ಸ್ ಅಂತ ಹೇಳಿ ಕರಿತೀವಿ. ಈ ಬಾವಲಿಗಳು ಇತ್ತೀಚೆಗೆ ಈ ಕರ್ನಾಟಕದಲ್ಲಿ ಅಳಿವಿನ ಅಂಚಿನಲ್ಲಿವೆ ಅಂತೇಳಿ ಹೇಳಲಾಗ್ತಾ ಇದೆ. ಅದಕ್ಕಾಗಿ ಆ ಅಳಿವಿನ ಅಂಚಿನಲ್ಲಿರ್ತಕ್ಕಂತಹ ಬಾವಿಗಳನ್ನ ಸಂರಕ್ಷಣೆ ಮಾಡಬೇಕು ಅಂಥೇಳಿ ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಹನುಮನಹಳ್ಳಿ ಬೆಟ್ಟ ಅಂಥೇಳಿ ಒಂದು ಪ್ಲೇಸ್ ಇದೆ. ಆ ಪ್ಲೇಸ್ನಲ್ಲಿ ಬಾವಲಿ ಸಂರಕ್ಷಣಾ ತಾಣವನ್ನು ಮಾಡಲಾಗಿದೆ. ಬಾವಲಿ ಸಂರಕ್ಷಣಾ ತಾಣ ಎಲ್ಲಿ ಅಂತಂದರೆ ಕೋಲಾರ ಹನುಮನಹಳ್ಳಿಯಲ್ಲಿ ಬರುತ್ತೆ. ಕ್ವಶನ್ ಯಾವ ರೀತಿ ಬರ್ಬೋದು ಅಂತಂದರೆ, ಇತ್ತೀಚೆಗೆ ತಯಾರಾಗಿರ್ತಕ್ಕಂಥ ಬಾವಲಿ ಸಂರಕ್ಷಣಾ ತಾಣ ಹನುಮನಹಳ್ಳಿ ಬೆಟ್ಟದಲ್ಲಿದೆ. ಈ ಹನುಮನಹಳ್ಳಿಯ ಬೆಟ್ಟ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತಿದೆ ಅಂಥೇಳಿ ಕ್ವಶನ್ ಬರ್ಬೋದು, ನೆನಪಿರಲಿ. ಓಕೆ, ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಹನುಮನಹಳ್ಳಿ ಬೆಟ್ಟದ ಗುಹೆಗಳಲ್ಲಿ ಹಿಪ್ಪೋಸಿಡೇರಿಡ್ ಎಂಬ ಬಾವಲಿ ಜಾತಿ 4 ವರ್ಷಗಳಿಂದ ಸಂಶೋಧನೆ ಮಾಡಲಾಗಿತ್ತು. ಬಟ್ ಅವಾಗ ಅಷ್ಟು ಕಾನ್ಸಂಟ್ರೇಷನ್ ಮಾಡಿರಲಿಲ್ಲ ಅವುಗಳ ಮೇಲೆ, ಅವುಗಳ ಸಂರಕ್ಷಣೆ ಮಾಡಬೇಕು ಅಂಥೇಳಿ. ಓಕೆ, ಹಿಪ್ಪೋಸಿಡೇರಿಡ್ ಇದು ನೆನಪಿರಲಿ, ಯಾವ ಜಾತಿ ಅಂತಂದರೆ ಹಿಪ್ಪೋಸಿಡೇರಿಡ್, ಹಿಪ್ಪೋಸಿಡೇರಿಡ್ ಜಾತಿಯ ಬಾವಿಗಳನ್ನ ಸಂರಕ್ಷಣೆ ಮಾಡಬೇಕು. 4 ವರ್ಷಗಳ ಹಿಂದೆ ಸಂಶೋಧಿಸಿದ್ರೂ ಸಹಿತ ಇದರ ಕುರಿತಾಗಿ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಈಗ ಅವುಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಹನುಮನಹಳ್ಳಿ ಬೆಟ್ಟದಲ್ಲಿ ಬಾವಲಿ ಸಂರಕ್ಷಣಾ ತಾಣವನ್ನು ಮಾಡಲಾಗಿದೆ. 4 ವರ್ಷಗಳ ಹಿಂದೆ ಇದನ್ನು ಸಾಮಾನ್ಯ ಪ್ರಭೇದ ಅಂತೇಳಿ ಬಿಂಬಿಸಲಾಗಿತ್ತು. ಬಟ್ ಈಗ ಅದನ್ನು ಗಮನಿಸಿ, ಆದರೆ ಈಗ ಇವುಗಳನ್ನು ಅಪಾಯದಂಚಿನ ಜೀವಿಗಳು ಅಂಥೇಳಿ ಪರಿಗಣಿಸಲಾಗಿದೆ. ಯಾಕೆ ಇವು ಅಪಾಯದಂಚಿ ಹೋಗೋದು ಅಂತಂದರೆ, ಆ ಹನುಮನಹಳ್ಳಿ ಬೆಟ್ಟಲ್ಲಿ ಗ್ರಾನೈಟ್ ಗಣಿಗಾರಿಕೆ ನಡೀತದೆ. ಆ ಗ್ರಾನೈಟ್ ಗಣಿಗಾರಿಕೆಯ ಕಾರಣದಿಂದ ಅವು ಅಳಿವಿನಂಚಿ ಹೋಗ್ತಾ ಇದ್ದವೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋ ವಿಷಯ ಅಪಾಯದಂಚನ. ಏನು ಅಪಾಯದಂಚನ ಅಂತಂದರೆ, ಈಗ ಪ್ರಾಣಿಗಳಲ್ಲಿ ಕೆಲವೊಂದು ಪ್ರಭೇದಗಳು ಬರ್ತವೆ, ಸ್ಪೀಸೀಸ್. ಇಲ್ಲಿ ಆ ಯಾವ್ಯಾವ ಸ್ಪೀಸೀಸ್ ಅಂತೇಳಿ ನೋಡಿದ್ರೆ, ಈ ಅಪಾಯದಂಚನ ಅಂತಂದರೆ ಎಂಡೇಂಜರ್ಡ್ ಅಂತೇಳಿ ಕರಿತೀವಿ ನಾವು, ಎಂಡೇಂಜರ್ಡ್. ಓಕೆ, ನೀವು ಇನ್ನೊಂದು ಕೇಳಿರ್ತೀರಿ, ಕ್ರಿಟಿಕಲಿ ಎಂಡೇಂಜರ್ಡ್, ಕ್ರಿಟಿಕಲಿ ಎಂಡೇಂಜರ್ಡ್. ಆಮೇಲೆ ಇನ್ನೊಂದು ಕೇಳಿರ್ತೀರಿ ಯಾವುದು ಅಂತಂದರೆ ಎಕ್ಸ್ಟಿಂಕ್ಟ್, ಎಕ್ಸ್ಟಿಂಕ್ಟ್. ಆಮೇಲೆ ವಲ್ನರೇಬಲ್, ವಲ್ನರೇಬಲ್. ಈ ರೀತಿಯಾಗಿ ನೀವು ಕೇಳಿರ್ತೀರಿ. ಇಲ್ಲಿ ಎಂಡೇಂಜರ್ಡ್ ಅಪಾಯದಂಚನ ಅಥವಾ ಅಳಿವಿನಂಚನ ಅಂತ ಹೇಳಿ ಕರಿತೀವಿ. ಕ್ರಿಟಿಕಲಿ ಎಂಡೇಂಜರ್ಡ್ ಅಂತಂದರೆ ತೀವ್ರ ಅಳಿವಿನಂಚನ, ಇನ್ನೇನು ಉಳಿಯೋದಿಲ್ಲ ಅಂತ ಅರ್ಥ. ಕ್ರಿಟಿಕಲಿ ಎಂಡೇಂಜ್, ಎಕ್ಸ್ಟೆಂಟ್ ಅಂದರೆ ಅಳಿದು ಹೋದ, ಅಳಿದು ಹೋದ. ಓಕೆ, ಇನ್ನು ವಲ್ನರೇಬಲ್ ಅಂದರೆ ದುರ್ಬಲ. ಈ ರೀತಿ ವಿಧಗಳು ಬರ್ತವೆ, ಆ ವಿಧಗಳನ್ನೆಲ್ಲ ನಿಮಗೆ ಹೇಳಿಬಿಡ್ತೀನಿ ಇಲ್ಲಿ. ಒಟ್ಟು ಈ ರೀತಿಯ ಪ್ರಭೇದಗಳನ್ನು ನಾವು 9 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಎಕ್ಸ್ಟಿಂಕ್ಟ್, 2 ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್, ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್, 3 ಕ್ರಿಟಿಕಲಿ ಎಂಡೇಂಜರ್ಡ್, ಎಂಡೇಂಜರ್ಡ್. 4
ಸೆರೆಬ್ರಲ್ ಆರು ನಿಯರ್ ತ್ರೀ ಎಟನ್ಡ್ ನಿಯರ್ ತ್ರೀ ಎಟನ್ಡ್ ಏಳು ಲೀಸ್ಟ್ ಕನ್ಸರ್ನ್ ಲೀಸ್ಟ್ ಕನ್ಸರ್ನ್ ಎಂಟು ಡಾಟಾ ಡಿಫಿಷಿಯಂಟ್ ಒಂಬತ್ತು ನಾಟ್ ಇವ್ಯಾಲ್ಯುವೇಟೆಡ್. ಓಕೆ, ಹೀಗಂದರೆ ಏನು ಅಂಥೇಳಿ ಬ್ರೀಫ್ ಆಗಿ ಹೇಳಿಬಿಡ್ತೀನಿ ನಾನು. ಎಕ್ಸ್ಟೆಂಟ್ ಅಂದರೆ ಅಳಿದು ಹೋದ, ಮತ್ತೊಮ್ಮೆ ಜನಿಸುವುದಿಲ್ಲ ಎಂದರ್ಥ. ಅಳಿದು ಹೋದ, ಮತ್ತೊಮ್ಮೆ ಜನಿಸುವುದಿಲ್ಲ ಎಂದರ್ಥ. ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್ ಅಂತಂದರೆ, ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್ ಅಂದರೆ ಕಾಡಿನಲ್ಲಿ ಅಳಿದು ಹೋದ, ಕಾಡಿನಲ್ಲಿ ಬಾಳಲಾಗದೆ ಕಾಡಿನಲ್ಲಿ ಅಳಿದು ಹೋದ ಪ್ರಭೇದಗಳು ಅಂತ ಕರಿತೀವಿ. ಕ್ರಿಟಿಕಲಿ ಎಂಡೇಂಜರ್ಡ್ ಅಂತಂದರೆ ತೀವ್ರ ಅಳಿವಿನ ಅಂಚಿನಲ್ಲಿ, ಅಳಿವಿನ ಅಂಚಿಗೆ ಸಮೀಪ ಬಂದಿರ್ತವೆ ಅಂತರ್ಥ. ಎಂಡೇಂಜರ್ಡ್ ಅಂತಂದರೆ ಅಳಿದು ಹೋಗುವ ಪ್ರಭೇದಗಳು, ಇವುಗಳನ್ನು ನಾವು ಮಾನಸ ಮಾಡಿದರೆ ಉಳಿಸಿಕೊಳ್ಳಬಹುದು. ಈಗ ಏನಿದು ಬಾವಲಿ ಇದೆಯೋ, ಈ ಬಾವಲಿ ಈಗ ಈ ಅಪಾಯದ ಅಂಚಿನಲ್ಲಿದೆ, ಇವುಗಳನ್ನ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳುವ ಮುಖಾಂತರ ಉಳಿಸಬಹುದು. ಈ ನೆಕ್ಸ್ಟ್ ವಲ್ನರೇಬಲ್ ಅಂದರೆ ದುರ್ಬಲ ಪ್ರಭೇದಗಳು ಎಂದರ್ಥ. ನಿಯರ್ ಥ್ರೆಟ್ ಅಂದರೆ ಅಪಾಯಕ್ಕೆ ಹತ್ತಿರದ ಪ್ರಭೇದಗಳು. ಲೀಸ್ಟ್ ಕನ್ಸರ್ನ್ ಕಡಿಮೆ ಕಾಳಜಿ. ಡಾಟಾ ಡಿಫಿಷಿಯಂಟ್ ಅಂತಂದರೆ ದತ್ತಾಂಶ ಕೊರತೆ ಇರ್ತಕ್ಕಂಥದ್ದು. ನಾಟ್ ಇವ್ಯಾಲ್ಯುಯೇಟೆಡ್ ಅಂತಂದರೆ ಅಳತೆ ಮಾಡಿ, ಯಾಕೆ ನಾವು ಇವ್ಯಾಲ್ಯುಯೇಟ್ ಮಾಡಿಲ್ಲ ಅಂತಂದರೆ ಅವುಗಳ ಸಂಖ್ಯೆ ಜಾಸ್ತಿ ಇದೆ ಅಂತಂದ್ರೆ. ಇಲ್ಲಿ ಕೆಳಗಿನಿಂದ ಮೇಲೆ ನೋಡ್ತಾ ಹೋದ ಸಂಖ್ಯೆ ಪ್ರಭೇದ ಕಡಿಮೆ ಆಗ್ತದೆ, ಮೇಲಿನಿಂದ ಕೆಳಗೆ ನೋಡ್ಕೋತ ಬಂದಂತೆ ಪ್ರಭೇದಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಓಕೆ, ಇಲ್ಲಿ ಈ ನಮ್ಮ ಬಾವಲಿ ಇರೋದು ಹಿಪ್ಪೋಸಿಡೇರಿಡ್ ಜಾತಿಯ ಬಾವಲಿ ಇರೋದು ಎಂಡೇಂಜರ್ಡ್ ಒಂದು ವರ್ಗಾವಣೆಯಲ್ಲಿ. ಓಕೆ, ಅದಕ್ಕಾಗಿ ಅವುಗಳನ್ನು ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಬಾವಲಿ ಸಂರಕ್ಷಣಾ ತಾಣವನ್ನು ಹನುಮನಹಳ್ಳಿಯಲ್ಲಿ ಮಾಡಲಾಗಿದೆ. ಓಕೆ, ಅದಕ್ಕಾಗಿ ಇದನ್ನೆಲ್ಲ ಮಾಡಿರೋದ್ರಿಂದನೇ ಈ ಹನುಮನಹಳ್ಳಿಯ ನಗರವನ್ನು, ಹನುಮನಹಳ್ಳಿ ಪ್ಲೇಸನ್ನು ಬಾವಲಿಗಳ ಸಂರಕ್ಷಣಾ ತಾಣ ಅಂಥೇಳಿ ಗುರುತಿಸಲಾಗಿದೆ. ಓಕೆ, ಇದು ಅರ್ಥ ಆಯಿತು ಅಂಥೇಳಿ ಭಾವಿಸ್ತೇನೆ. ನೆಕ್ಸ್ಟ್ ಒಂದು ಹೋಗೋಣ, ಲೆಟ್ಸ್ ಮೂವ್. ಓಕೆ, ರೈಲ್ವೆ ಮ್ಯೂಸಿಯಂ. ಇತ್ತೀಚೆಗೆ ಒಂದು ರೈಲ್ವೆ ಮ್ಯೂಸಿಯಂ ಮಾಡಬೇಕು, ಅದು ಎಲ್ಲಿ ಅಂತಂದರೆ ನೈಋತ್ಯ ರೈಲ್ವೆ ಹುಬ್ಬಳ್ಳಿ, ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಬಳ್ಳಿ, ಕೇಂದ್ರ ಸ್ಥಾನ ಕೂಡ ಅದೇ ಹುಬ್ಬಳ್ಳಿ. ನೈಋತ್ಯ ರೈಲ್ವೆ ಕೇಂದ್ರ ಕಚೇರಿಯಾದ ಹುಬ್ಬಳ್ಳಿಯಲ್ಲಿ ರೈಲ್ವೆ ಮ್ಯೂಸಿಯಂ ಆದಷ್ಟು ಬೇಗ ತಲೆಯೆತ್ತಲಿದೆ. ಆಲ್ರೆಡಿ ಈಗ ಮೊದಲೊಂದು ರೈಲ್ವೆ ಮ್ಯೂಸಿಯಂ ಇದೆ, ಅದು ಎಲ್ಲಿ ಅಂತಂದರೆ ಮೈಸೂರಿನಲ್ಲಿ, ಮೈಸೂರಿನಲ್ಲಿ ಆಲ್ರೆಡಿ ಈಗ ಸ್ಥಾಪನೆಗೊಂಡಿದೆ. ಹುಬ್ಬಳ್ಳಿಯಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಪ್ಲ್ಯಾನ್ ಇದೆ. ಓಕೆ, ಈಗ ರೈಲ್ವೆಸ್ ಬಗ್ಗೆ ಸ್ವಲ್ಪ ನೋಡೋದಾಯಿತು ಅಂತಂದರೆ, ಭಾರತದಲ್ಲಿ ಒಟ್ಟು 11 ರೈಲ್ವೆ ಮ್ಯೂಸಿಯಂ ಇದೆ, 11 ರೈಲ್ವೆ ಮ್ಯೂಸಿಯಂ. ಈಗ ಹುಬ್ಬಳ್ಳಿಯಲ್ಲಿ ಆದರೆ ಟೋಟಲ್ 12 ರೈಲ್ವೆ ಮ್ಯೂಸಿಯಂ ಆಗುತ್ತೆ. ಇನ್ನು ಸೌತ್ ವೆಸ್ಟರ್ನ್ ರೈಲ್ವೆಯ ಮುಖ್ಯ ಕೇಂದ್ರ ಕಚೇರಿ ಯಾವುದು ಅಂತಂದರೆ ಹುಬ್ಬಳ್ಳಿ. ಬಹಳ ಸಲ ಎಕ್ಸಾಮ್ಗೆ ಈ ಕ್ವಶನ್ ರೈಸ್ ಆಗಿದೆ, ಪಿ ಸಿ ಪಿ ಎಸ್ ಐ ಎಫ್ ಡಿ ಎಸ್ ಡಿಗೆ ಈ ಕ್ವಶನ್ ರೈಸ್ ಆಗಿದೆ. ಸ್ವಲ್ಪ ಇದನ್ನು ನೋಡ್ಕೊಳ್ಳಿ, ಗಮನ ಹರಿಸಿ. ನೈಋತ್ಯ ರೈಲ್ವೆ ಕೇಂದ್ರ ಕಚೇರಿ ಹುಬ್ಬಳ್ಳಿ. ಇದರ ಕೇಂದ್ರ ಕಚೇರಿ ಹುಬ್ಬಳ್ಳಿ ಆದರೆ ವಿಭಾಗಗಳು ಯಾವುವು ಅಂತಂದರೆ ಹುಬ್ಬಳ್ಳಿ, ಮೈಸೂರು, ಬೆಂಗಳೂರು. ನೆನಪಿರಲಿ, ಮೈಸೂರು, ಬೆಂಗಳೂರು, ಹುಬ್ಬಳ್ಳಿ. ಇನ್ನು ಭಾರತದಲ್ಲಿ ಒಟ್ಟು 18 ರೈಲ್ವೆ ವಲಯಗಳಿವೆ. ನೆನಪಿರಲಿ, ಮ್ಯೂಸಿಯಂ ಬೇರೆ, ವಲಯಗಳೇ ಬೇರೆ, ವಿಭಾಗಗಳೇ ಬೇರೆ. ಇವು ಡಿವಿಷನ್ಸ್, ಝೋನ್ಸ್. ಈಗ ಭಾರತದಲ್ಲಿ ಒಟ್ಟು 18 ರೈಲ್ವೆ ವಲಯಗಳಿವೆ. ಇಲ್ಲಿವರೆಗೆ 17 ರೈಲ್ವೆ ವಲಯಗಳಿದ್ದು, ಯಾವುದು 18ನೇದು ಅಂತಂದರೆ ದಟ್ ಈಸ್ ಸೌತ್ ಕೋಸ್ಟ್ ರೈಲ್ವೆ ವಿಶಾಖಪಟ್ಟಣಂ. ಇದೆಲ್ಲಿ ಅಂತಂದರೆ ಆಂಧ್ರಪ್ರದೇಶ. ನೆನಪಿರಲಿ, ಇದು ಇತ್ತೀಚಿನ ಅಂತಂದರೆ 2019 18ನೇ ರೈಲ್ವೆ ವಲಯ ಎಲ್ಲಿದೆ ಅಂತಂದರೆ ಸೌತ್ ಕೋಸ್ಟ್ ರೈಲ್ವೆ. ಇದು ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ
ಸ್ಥಾಪನೆಯಾಗಿದೆ. ಓಕೆ, ನೆಕ್ಸ್ಟ್ ಒನ್, ಕರ್ನಾಟಕದ ಬುಡಕಟ್ಟು ಜನರೇ ಎಲ್ಲರೂ ಕೂಡಿ ತಯಾರಿಸಿರ್ತಕ್ಕಂತಹ ಒಂದು ಕಾಫಿ, ದಟ್ ಈಸ್ ಅಡವಿ ಕಾಫಿ, ನೆನಪಿರಲಿ. ಬುಡಕಟ್ಟು ಜನಾಂಗದಲ್ಲೇ ತಯಾರಿಸಿರ್ತಕ್ಕಂಥ ಕಾಫಿಯನ್ನು ಕರ್ನಾಟಕ ಸರ್ಕಾರದ ಸಹಯೋಗದಲ್ಲಿ ಬಿಡುಗಡೆಗೊಳಿಸ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಳ್ಳಲಾಗಿದೆ. ಇದಕ್ಕೆ ಅಡವಿ ಕಾಫಿ ಅಂತಲೇ ಯಾಕೆ ಹೆಸರಿಟ್ಟಿದ್ದಂದರೆ, ಅಡವಿ ಅಂತಂದರೆ ಅರಣ್ಯ, ಅಡವಿ ಅಂತಂದರೆ ಅರಣ್ಯ. ಬುಡಕಟ್ಟು ಜನಾಂಗದವರು ಅಡವಿಯಲ್ಲೇ ಕಂಡುಬರೋದ್ರಿಂದ ಅವರೇ ತಯಾರು ಮಾಡಿರೋ ಕಾರಣದಿಂದ ಅದನ್ನು ಅಡವಿ ಕಾಫಿ ಅಂತೇಳಿ ಹೆಸರಿಟ್ಟಿದ್ದಾರೆ. ಇದೊಂದು ಒಳ್ಳೆಯ ಬೆಳವಣಿಗೆ. ಇಲ್ಲಿ ಈ ಕಾಫಿಯಿಂದ ಏನು ಹಣ ಬರ್ತದೋನೋ, ಈ ಅಡವಿ ಕಾಫಿಯನ್ನು ಏನು ಮಾಡ್ತಾರಲ್ಲ ಅದರಿಂದ ಏನು ಹಣ ಬರ್ತೋ, ಆ ಹಣವನ್ನು ರಾಜ್ಯ ಸರ್ಕಾರ ಆ ಅಡವಿಯಲ್ಲಿರ್ತಕ್ಕಂಥ ಅಥವಾ ಬುಡಕಟ್ಟು ಜನಾಂಗದವರ ಜನಜೀವನವನ್ನು ಸುಧಾರಿಸಲಿಕ್ಕೆ ಬಳಸಬೇಕು ಅಂತಕ್ಕಂಥ ಚಿಂತನೆ ಇದೆ. ನಿಮಗೆ ನೆನಪಿರಲಿ, ಮುಖ್ಯವಾಗಿ ಇದನ್ನು ಮಾಡ್ತಕ್ಕಂಥ ಒಂದು ಆ ಬುಡಕಟ್ಟು ಜನಗಳು ಯಾವುವು ಅಂತಂದರೆ ಸೋಲಿಗ ಮತ್ತು ಕುರುವ, ನೆನಪಿರಲಿ. ಕ್ವಶನ್ ಬರಬಹುದು, ಅಡವಿ ಕಾಫಿಯನ್ನು ಮಾಡಿರ್ತಕ್ಕಂತಹ ಬುಡಕಟ್ಟು ಜನಾಂಗದವರು ಯಾರು ಅಂತ ಕೇಳ್ಬೋದು. ದಟ್ ಈಸ್ ಸೋಲಿಗ ಆ್ಯಂಡ್ ಕುರುವ. ಓಕೆ, ನೆಕ್ಸ್ಟ್ ಪಾಯಿಂಟ್, ಮೈಸೂರು ರೈಲ್ವೆ ನಿಲ್ದಾಣಕ್ಕೆ ISO ಪ್ರಮಾಣ ಪತ್ರ ಸಿಕ್ಕಿದೆ. ಮೈಸೂರು ರೈಲ್ವೆ ನಿಲ್ದಾಣಕ್ಕೆ ISO ಪ್ರಮಾಣ ಪತ್ರ ಗೊತ್ತಿರಲಿ, ನೈಋತ್ಯ ರೈಲ್ವೆ ವಿಭಾಗದಲ್ಲಿ ISO ಪ್ರಮಾಣ ಪತ್ರ ಪಡೆದಿರತಕ್ಕಂಥ ಮೊದಲ ರೈಲ್ವೆ ನಿಲ್ದಾಣ ಯಾವುದು ಅಂತಾರೆ, ಅದು ಮೈಸೂರು. ಗೊತ್ತಿರಲಿ, ಆಲ್ರೆಡಿ ಈಗ ಹುಬ್ಬಳ್ಳಿ ಮೈಸೂರು ಬೆಂಗಳೂರು ಇವು ಮೂರು ಡಿವಿಷನ್ಸ್ ಇವೆ ಸೌತ್ ವೆಸ್ಟರ್ನ್ ರೈಲ್ವೆಲಿ. ಹುಬ್ಬಳ್ಳಿ ಕೇಂದ್ರ ಕಚೇರಿ, ಇದರಲ್ಲಿ ISO ಪ್ರಮಾಣ ಪತ್ರ ಪಡೆದಿರತಕ್ಕಂಥ ಮೊಟ್ಟ ಮೊದಲ ರೈಲ್ವೆ ಯಾವುದು ಅಂತಾರೆ, ದಟ್ ಈಸ್ ಮೈಸೂರು ರೈಲ್ವೆ ನಿಲ್ದಾಣ. ಭಾರತದ 37 ಮುಖ್ಯವಾದ ರೈಲ್ವೆ ನಿಲ್ದಾಣಗಳನ್ನು ISO ಆಯ್ಕೆ ಮಾಡಿಕೊಂಡಿತ್ತು. ಅದಕ್ಕಾಗಿ ಈ ರೈಲ್ವೆ ನಿಲ್ದಾಣಗಳಲ್ಲಿ ಎಕೋಸ್ಮಾರ್ಟಾಗಿ ಯಾವ ಅಭಿವೃದ್ಧಿ ಇದ್ದಿರುತ್ತೆ. ಎಕೋಸ್ಮಾರ್ಟ್ ಅಂತಂದರೆ ಎನ್ವಿರಾನ್ಮೆಂಟಲ್ಲಿ ಎಲ್ಲ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿರೋದು. ಎನ್ವಿರಾನ್ಮೆಂಟಲ್ಲಿ ಎಕೋಸ್ಮಾರ್ಟ್ ಅಂದರೆ ಪರಿಸರಕ್ಕೆ ಯಾವುದೇ ಹಾನಿಯನ್ನು ಮಾಡದೆ ರೈಲ್ವೆ ನಿಲ್ದಾಣವನ್ನು ಸರಿಯಾಗಿ ಮೇಂಟೈನ್ ಮಾಡಿರೋದು, ಅದನ್ನು ಎಕೋಸ್ಮಾರ್ಟಾಗಿ ನಾವು ಕರಿತೀವಿ. ಅದಕ್ಕಾಗಿ ಈ ರೀತಿ ಪ್ರಮಾಣ ಪತ್ರ ಪಡೆದಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಮೈಸೂರು. ಓಕೆ, ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಡಿವಿಷನ್ಸಲ್ಲಿ ಫಸ್ಟ್ ರೈಲ್ವೆ ನಿಲ್ದಾಣ ಯಾವುದು ಅಂತಂದರೆ ದಟ್ ಈಸ್ ಮೈಸೂರು. ಓಕೆ, ಈ ISO ಅಂತಂದರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡೈಸೇಷನ್, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡೈಸೇಷನ್. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದರೆ ಜಿನೆವಾ. ಕ್ವಶನ್ ಬಹಳ ಕೇಳ್ತಿರ್ತಾನೆ ಇದರ ಬಗ್ಗೆ, ISO ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಹೇಳಿ ಕ್ವಶನ್ ಬರ್ಬೋದು. ದಟ್ ಈಸ್ ಜಿನೆವಾ. ಜಿನೆವಾ ಎಲ್ಲಿ ಬರುತ್ತೆ ಅಂದರೆ ಸ್ವಿಟ್ಜರ್ಲ್ಯಾಂಡ್. ಓಕೆ, ಇದು ಸ್ಥಾಪನೆ ಆಗಿದ್ದು 23 ಫೆಬ್ರವರಿ 1947. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳ್ರಿ, ಸ್ಥಾಪನೆ ಆಗಿದ್ದು ಲಂಡನ್ UK, ಆದರೆ ಅದರ ಕೇಂದ್ರ ಕಚೇರಿ ಇರೋದು ಜಿನೆವಾ. ಓಕೆ, ಕನ್ಫ್ಯೂಸ್ ಆಗಬೇಡಿ, ಸ್ಥಾಪನೆ ಆಗಿದ್ದು ಲಂಡನ್, ಅದರ ಕೇಂದ್ರ ಕಚೇರಿ ಇರೋದು, ಹೆಡ್ ಕ್ವಾರ್ಟರ್ ಇರೋದು ಜಿನೆವಾ. ಇದೊಂದು ಸರ್ಕಾರೇತರ ಸಂಸ್ಥೆ, ದಟ್ ಈಸ್ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್. ಓಕೆ, ಇದಿಷ್ಟು ವಿಚಾರಗಳು. ಇದನ್ನು ಒನ್ಸ್ ಅಗೇನ್ ಪಿಕ್ ರೌಂಡ್ ಮಾಡಿಬಿಡೋಣ. ಪೋಸ್ಟ್ಮ್ಯಾನ್ ಪ್ರತಿಮೆ ಬೆಳಗಾವಿಯಲ್ಲಿ, ಮೊದಲ ಪೋಸ್ಟ್ಮ್ಯಾನ್ ಪ್ರತಿಮೆ ಮೈಸೂರಿನಲ್ಲಿ, ಆಮೇಲೆ ಇದರ ಶಿಲ್ಪಿ ವಿನಾಯಕ್ ಮನೋಹರ್ ಪಾಟೀಲ್ ಬೆಳಗಾವಿಯವರು. ಓಕೆ, PM ಕಿಸಾನ್ ಯೋಜನೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ, ಇದು ಕೇಂದ್ರ ಸರ್ಕಾರದವರು 3 ಕಂತುಗಳಲ್ಲಿ 6,000 ರೂಪಾಯಿಗಳನ್ನು ಕೊಟ್ಟರೆ, ರಾಜ್ಯ ಸರ್ಕಾರದವರು 2 ಕಂತುಗಳಲ್ಲಿ 4,000 ರೂಪಾಯಿ, ಟೋಟಲ್ 5 ಕಂತುಗಳಿಂದ ಎಷ್ಟು ಸಾವಿರ, 10,000 ರೂಪಾಯಿ
ರೈತರಿಗೆ ದೊರೆಯುತ್ತದೆ. ಓಕೆ, ವಿಜಯ ಬ್ಯಾಂಕ್, ಬರೋಡಾ ಬ್ಯಾಂಕ್, ದೇನಾ ಬ್ಯಾಂಕ್, ಆಮೇಲೆ ವಿಜಯ ಬ್ಯಾಂಕ್, ಮೂರು ವಿಲೀನ ಆಗಿದ್ದರಿಂದ ವಿಜಯ ಬ್ಯಾಂಕನ್ನು ಎಲ್ಲ ನೆನಪುಗಳನ್ನು ಉಳಿಸಿಕೊಳ್ಳಬೇಕು ಅನ್ನೋ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಏನು ಮಾಡಲಾಗಿದೆ, ವಿಜಯ ಬ್ಯಾಂಕ್ನ ಮ್ಯೂಸಿಯಮ್ ಅನ್ನು ಸ್ಥಾಪಿಸಲಾಗಿದೆ. ಸ್ಮಾರ್ಟ್ ಸಿಟಿ ಮಿಷನ್ನಲ್ಲಿ ಕರ್ನಾಟಕದ 7 ನಗರಗಳ ಆಯ್ಕೆಯಾಗಿವೆ. ಅದರಲ್ಲಿ ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಶಿವಮೊಗ್ಗ, ಮಂಗಳೂರು, ತುಮಕೂರು. ಓಕೆ, ಜಲಧಾರೆ ಯೋಜನೆ ಇದು ಕರ್ನಾಟಕ ಯೋಜನೆ. ಇರೋದ್ರಲ್ಲಿ 4 ಜಿಲ್ಲೆಗಳು ಯಾವ ಅಂತಂದರೆ ಮಂಡ್ಯ, ವಿಜಯಪುರ, ರಾಯಚೂರು, ಕೋಲಾರ. ಬಾಲ್ಯ ಸಂರಕ್ಷಣಾ ತಾಣ ಎಲ್ಲಿ ಮಾಡಲಾಗಿದೆ, ಹನುಮನಹಳ್ಳಿ. ಇದು ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನಲ್ಲಿ ಬರ್ತದೆ. ರೈಲ್ವೆ ಮ್ಯೂಸಿಯಂ ಎಲ್ಲೆಲ್ಲಿ ಮಾಡಬೇಕು ಅಂತಕ್ಕಂಥ ಪ್ಲ್ಯಾನ್ ಇದೆ ಅಂತಂದರೆ, ಹುಬ್ಬಳ್ಳಿಯಲ್ಲಿ ಆಲ್ರೆಡಿ ರೈಲ್ವೆ ಮ್ಯೂಸಿಯಂ ಎಲ್ಲಿದೆ ಅಂತಂದರೆ ಮೈಸೂರಿನಲ್ಲಿ ಆಲ್ರೆಡಿ ಒಂದಿದೆ. ಓಕೆ, ಕರ್ನಾಟಕದಲ್ಲಿ ಬುಡಕಟ್ಟು ಜನರಿಂದಲೇ ಮಾಡತಕ್ಕಂತಹ ಒಂದು ಕಾಫಿ ಹೆಸರೆಂದರೆ ಅಡವಿ ಕಾಫಿ. ಅಡವಿ ಅಂತಂದರೆ ಅರಣ್ಯ ಎಂದರ್ಥ. ಓಕೆ, ಮೈಸೂರು ರೈಲ್ವೆ ನಿಲ್ದಾಣಕ್ಕೆ ISO ಪ್ರಮಾಣ ಪತ್ರವನ್ನು ನೀಡಲಾಗಿದೆ. ಇದು ನೈಋತ್ಯ ರೈಲ್ವೆ ವಿಭಾಗದಲ್ಲಿ ಅಂದರೆ ಸೌತ್ ವೆಸ್ಟರ್ನ್ ರೈಲ್ವೆನಲ್ಲಿ ಈ ರೀತಿ ಪ್ರಮಾಣ ಪತ್ರ ಪಡೆದಿರತಕ್ಕಂಥ ಮೊಟ್ಟ ಮೊದಲ ರೈಲ್ವೆ ನಿಲ್ದಾಣ ಆಗಿದೆ. ISO ಪ್ರಮಾಣ ಪತ್ರವನ್ನು ಕೊಡ್ತಕ್ಕಂಥದ್ದು ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ NGO ಒಂದು ಸಂಸ್ಥೆ ಇದು. ಈ ISO ಈ ಒಂದು ಪ್ರಮಾಣ ಪತ್ರವನ್ನು ನೀಡಿದೆ. ಯಾಕೆ ನೀಡಿದೆ ಅಂತಂದರೆ ಇಕೋ ಸ್ಮಾರ್ಟಾಗಿ ಅಭಿವೃದ್ಧಿ ಹೊಂದಿರತಕ್ಕಂಥದ್ದು ಮೈಸೂರಿನ ರೈಲ್ವೆ ನಿಲ್ದಾಣ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಕರ್ನಾಟಕ ಕರೆಂಟ್ ಅಫೇರ್ಸ್. ಇದು ಭಾಗ ಒಂದು. ಮುಂದಿನ ಭಾಗಗಳಲ್ಲಿ ಒಂದು ವರ್ಷದ ಕರ್ನಾಟಕದ ಎಲ್ಲ ಕರೆಂಟ್ ಅಫೇರ್ಸ್ಗಳನ್ನು ನಾನು ನೀಡ್ತೇನೆ. ನಿಮ್ಗೆ ಮುಂಬರಲಿರ್ತಕ್ಕಂಥ IAS, KS, PC, PSI, FDSI ಎಲ್ಲ ಎಕ್ಸಾಮ್ಗಳಿಗೂ ಇದು ಸಹಕಾರಿ ಆಗ್ತದೆ. ಓಕೆ, ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್. ದಿಸ್ ಈಸ್ ಯುವರ್ ಅನ್ ಅಕಾಡೆಮಿ. ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡ್ತಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.